ರಾಯರ ದರ್ಶನಕ್ಕೆ ಇವಾಗ ಹೊರಟಿದ್ದೀವಿ. ನಾವೀಗ ಬಸ್ ಪಿಕಪ್ ಪಾಯಿಂಟ್ ಅಲ್ಲಿ ಇದ್ದೀವಿ. ಬಸ್ ಇನ್ನೇನು ಬರುತ್ತೆ, ಒಂದು 10 ಮಿನಿಟ್ಸ್ ಫೋನ್ ಮಾಡಿದ್ರು ಪಿಕಪ್ ಪಾಯಿಂಟ್ಗೆ ಬಂದ್ಬಿಡಿ, ಬೇಗ ಲೇಟ್ ಮಾಡಿಬಿಡಿ ಅಂತ. ಏನಾದರೂ ತಿನ್ನಬೇಕು, ಇಲ್ಲ ಅಂದರೆ ಅಲ್ಲಿ ಹೋಗೋಷ್ಟರಲ್ಲಿ ಹೊಟ್ಟೆ ತಾಳಾಗ ಸ್ಟಾರ್ಟ್ ಮಾಡಿಬಿಡುತ್ತೆ. ನೀವು ತಿನ್ಕೊಂಡು ಹೋಗೋಣ ಬನ್ನಿ. ನಾವು ಹೋಗ್ತಾ ಇರುವಂಥ ಬಸ್ ಬಂತು ಸುಗಮ. ಸೀಟ್ ನಂಬರ್ 5 ಅಲ್ಲಿ ನಮ್ಮ ಲ್ಯಾಂಡಿಂಗ್. ಬೆಳಿಗ್ಗೆ 5:50 ಬಸ್ ಇಳಿದು ಇವಾಗ ತಾನೇ ನಿದ್ದೆಗಣ್ಣು. ಇವಾಗ ಜಸ್ಟ್ ರೀಚ್ ಆಗಿದ್ದೀನಿ ಮಂತ್ರಾಲಯಕ್ಕೆ. ಬಂದಿದ ತಕ್ಷಣ ರೂಮ್ ಬೇಕಾ, ರೂಮ್ ಬೇಕಾ, ರೂಮ್ ಬೇಕಾ, ರೂಮ್ ಬೇಕಾ. ಅಯ್ಯೋ, 2 ನಿಮಿಷ ಫ್ರೀ ಆಗಿ ಬಿಡಲ್ಲ ಗುರು. ಜನ ಸರ್ಕಲ್ ಇತ್ತು, ಚೇಂಜ್ ಮಾಡಿಸ್ತಾರೆ. ಇದನ್ನು ಮುಂಚೆ ಹಿಂಗೆ ಇರಲಿಲ್ಲ, ಇದು ಬೇರೆ ಥರ ಕಟ್ಸಿದ್ದಾರೆ ಇದನ್ನು. ಸೊ ರೆಡಿ ಆಗಾಯಿತು ರಾಯರ ದರ್ಶನಕ್ಕೆ. ನನಗೆ ರಾಯರ ದರ್ಶನಕ್ಕೆ ಅಂತ ಬಂದಾಗ ಏನೋ ಖುಷಿಯಾಗಿರ್ತೀನಿ ನಾನು, ನನಗೆ ಗೊತ್ತಿಲ್ಲ ಅದೇನು ಅಂತ. ಈಗ ರಾಯರ ದರ್ಶನ ಮಾಡ್ಕೊಂಡು ಬರೋಣ, ಅಲ್ಲಿಂದ ಬೇರೆ ಬೇರೆ ಟೆಂಪಲ್ ಹೋಗಬೇಕು. ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ. ಆ್ಯಕ್ಚುಲಿ ಇವಾಗೇನು ರಶ್ ಅಷ್ಟೊಂದಿಲ್ಲ, ತುಂಬ ಫ್ರೀ ಆಗಿದೆ ರೋಡು, ಆರಾಮಾಗಿ ದರ್ಶನ ಮಾಡ್ಬೋದು ಅನ್ಕೋತೀನಿ. ಸೊ ಬಂದೆ ಹತ್ರ, ಮೇನ್ ಗೇಟ್ ಹತ್ರ ಬಂದೆ ಟೆಂಪಲ್ಗೆ. ಆ್ಯಕ್ಚುಲಿ ಈ ವಿಗ್ರಹ ಬಂದು ಫಸ್ಟು ಒಳಗಡೆ ಇತ್ತು, ಇವಾಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬರ್ತಿದ್ದಂಗೆ ರಾಯರು ರಾಮನ ಸಮೇತ ನಿಮಗೆ ಇಲ್ಲಿ ದರ್ಶನ ಕೊಡ್ತಾರೆ. ಅದಾದಮೇಲೆ ನೀವು ಒಳಗಡೆ ಹೋಗಬೇಕು. ಇದಂತೂ ಸಖತ್ತಾಗಿದೆ ಗುರು, ಲ್ಯಾಂಡ್ಸ್ಕೇಪ್ ನೋಡೋಕ್ಕೆ ಸೂಪರಾಗಿ ಮಾಡಿದ್ದಾರೆ ಮಾತ್ರ ಇದನ್ನು. ನನಗಿಲ್ಲಿ ತುಂಬ ಇಷ್ಟ ಆಗೋದೇನಪ್ಪ ಅಂತಂದರೆ, ರಾಯರಿಗೆ ಸಂಬಂಧಪಟ್ಟಂಥ ಕಥೆನ ಕಂಪ್ಲೀಟಾಗಿ ಇಲ್ಲಿ ಗೋಡೆಗಳ ಮೇಲೆ ತುಂಬ ಚೆನ್ನಾಗಿ ಎಲ್ಲ ವರ್ಕ್ ಮಾಡಿ ನೀಟಾಗಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ದರ್ಶನ ಎಲ್ಲ ಆಯಿತು. ಯೂಶ್ವಲಿ ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಮೆಟ್ಲಿದೆ ನೋಡಿ, ಇಲ್ಲಿ ಕುತ್ಕೊಂಡಿರ್ತೀನಿ ನಾನು. ನೀವು ಅಷ್ಟೇ ಇಲ್ಲಿ ಬಂದಾಗ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿಗೆ ಬಂದು ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ರಾಯರ ಹತ್ರ ಏನಾದರೂ ಕೇಳ್ಕೊಳ್ಳೋದಿದ್ರೆ ಇಲ್ಲಿ ಕೂತ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಏನಾದ್ರು ಕೇಳಿಕೊಂಡ್ರೆ ನೀಟಾಗಿ ಅವ್ರ ಹತ್ರಕ್ಕೆ ಹೋಗಿ ತಲುಪುತ್ತೆ. ಅಂದರೆ ನೀವು ದರ್ಶನಕ್ಕೆ ಹೋದಾಗಲೂ ಕೇಳ್ಕೊಬೋದು, ಬಟ್ ಇಲ್ಲಿ ಕುತ್ಕೊಂಡು ಕೇಳ್ಕೊಳ್ಳೋದು ಸ್ವಲ್ಪ ಸಮಾಧಾನವಾಗಿ ನೀಟಾಗಿ ಸ್ವಲ್ಪ ಸೈಲೆಂಟಾಗಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿಕೊಂಡು ನೀವು ನೋಡಿ, ಇದೆಲ್ಲ ಜಾಗ ಇದೆ ನೋಡಿ, ಎಲ್ಲ ಜಾಗ ಇದೆ. ಧ್ಯಾನ ಮಾಡ್ಕೊಂಡು ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎದ್ದೋಗ್ಬೋದು. ನಾನು ಎವ್ರಿ ಟೈಮ್ ಬಂದಾಗೆಲ್ಲ ಹಂಗೆ ಮಾಡ್ತೀನಿ. ಏನು ಅಂಥ ಜನ ಇಲ್ಲ ಇವತ್ತು ಕ್ರೌಡು, ಅಂದರೆ ಇನ್ನೂ 9 ಗಂಟೆ ಅಷ್ಟೇ, ಮೇ ಬಿ ಕ್ರೌಡ್ ಆಗ್ಬೋದು. ಆಮೇಲೆ ಇನ್ನೊಂದ್ಸರಿ ದರ್ಶನಕ್ಕೆ ಬಂದಾಗ ನೋಡಿದ್ರೆ ಗೊತ್ತಾಗುತ್ತೆ. ಯೂಶ್ವಲಿ ಬೆಳಿಗ್ಗೆ ಬಂದಾಗ ಜನ ಏನು ಅಷ್ಟೊಂದು ಇರಲಿಲ್ಲ, ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಫುಲ್ಲು ರಶ್ ಆಗ್ಬಿಟ್ಟಿದ್ದಾರೆ. ಮಂತ್ರಾಲಯ ಇರೋದು ಬಂದಾಗ ದಯವಿಟ್ಟು ಒಂದು ಸಜೆಷನ್ ಕೊಡ್ತೀನಿ, ಟೇಸ್ಟ್ ನೋಡಿದ್ರೆ ಹೇಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗಕ್ಕೆ ಹೋಗ್ಬಿಡಿ, ಸಣ್ಣ ಪುಟ್ಟ ಹೋಟ್ಲುಗಳಿಗೆ ಹೋಗಿ, ಒಳ್ಳೆ ಟೇಸ್ಟಿ ಫುಡ್ ಕೊಡ್ತಾರೆ. ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಟೇಸ್ಟು ಇರೋಲ್ಲ, ಕ್ವಾಲಿಟಿನೂ ಇರೋಲ್ಲ, ಒಂಥರ ಇರುತ್ತೆ ಫುಡ್ಡು. ಸಣ್ಣ ಪುಟ್ಟ ಹೋಟ್ಲು ಟ್ರೈ ಮಾಡಿ. ಆನ್ ದಿ ವೇ ಟು ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿ. ಇಲ್ಲಿ ಬಂದು ಗಾಡಿ ನಿಲ್ಲಿಸ್ತಾರೆ, ಫಸ್ಟ್ ಇಲ್ಲಿ ನಿಲ್ಲಿಸಿರಲಿಲ್ಲ, ಇಲ್ಲಿ ನಿಲ್ಲಿಸಿ ಅಂದರೆ ಮಾತ್ರ ನಿಲ್ಲಿಸೋರು. ಇವಾಗ ಎಲ್ಲರೂ ಇಲ್ಲಿಗೆ ಬಂದು ನಿಲ್ಲಿಸೇ ನಿಲ್ಲಿಸ್ತಾರೆ. ನೀವು ಯಾವ ಗಾಡಿ ಹತ್ತಿದ್ರು ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಮುಂದೆ ಹೋಗ್ಬೇಕು. ಹಿಂಗೆ ಕಾಣುತ್ತೆ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಿ. ಈ ವಿಗ್ರಹನ ಕೆತ್ತವರು ನಮ್ಮ ಸ್ನೇಹಿತರೊಬ್ಬರು, ಗೌತಮ್ ಅಂತ, ಗೌತಮ್ ಗುಡಿಗಾರ್ ಅಂತ ಬರುತ್ತಾರೆ. ಇದೇ ನಾವು ಹೋಗ್ತಾ ಇರೋ ಗಾಡಿ ಇವತ್ತು. ಈ ಥರದ್ದೆಲ್ಲ ಬಂದ್ಬಿಟ್ಟಿದೆ. ಫಸ್ಟು ಆ ಥರದ್ದು ಆಟೋಗಳು ಮಾತ್ರ ಇರ್ತಾ ಇತ್ತು, ಆ ಆಟೋ. ಇವಾಗ ಈ ಥರದ ಗಾಡಿಗಳು ಬಂದ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ಕಾರು ಕೂಡ ಬಂದಿದೆ ಇತ್ತೀಚೆಗೆ. ಎ ಸಿಯಲ್ಲಿ ಹೋಗ್ಬೇಕಂತ ಅಂದ್ಕೊಳ್ಳೋರು ಕಾರಲ್ಲಿ ಹೋಗ್ಬೋದು, ಇಲ್ಲಾಂದರೆ ನಾರ್ಮಲ್ ಈ ಥರ ಹತ್ಕೊಂಡು ಆರಾಮಾಗಿ ಹೋಗ್ಬೋದು. ಹೋಗೋಣ ನೋಡ್ರಿ, ಹೋಗೋಣ. ಪಂಚಮುಖಿ ದರ್ಶನ ಆಯಿತು, ಗಾಡಿ ಆರನ್ ಮಾಡ್ತಾ ಇದಾರೆ, ಬೇಗ ಬನ್ನಿ ಸರ್ ಲೇಟ್ ಆಯಿತು ಅಂತ. ಹೋಗ್ತಾ ಇದ್ದೀವಿ, ಕಾಲಕ್ಕೆ ಚಪ್ಪಲಿ ಬೇರೆ ಹಾಕಿಲ್ಲ, ಚುಚ್ತಾ ಇದೆ. ಪಂಚಮುಖಿ ದರ್ಶನ ಮುಗಿಸ್ಕೊಂಡು ಬಂದ ಫುಲ್ ಸುಸ್ತಾಗಿ ಹೋಗಿತ್ತು, ಮಲಗ್ಬಿಟ್ಟೆ ಒಂದು 1.5 ಮಲ್ಕೊಂಡೆ.
ಐದು ಗಂಟೆ ಐದೂವರೆಗೆ ಎದ್ಬಿಟ್ಟು ಪುನಃ ಇದೊಂದು ಸಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದೆ. 80% ಕ್ರೌಡ್ ಇಲ್ಲ ಬೆಳಿಗ್ಗೆ ಇದ್ದಿದ್ರಲ್ಲಿ, 80% ಕ್ರೌಡೇ ಇಲ್ಲ ಅಲ್ಲಿ. ಸೊ ನೀಟಾಗಿ ಇನ್ನೊಂದ್ಸರಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಊಟ ಗೀಟ ಮಾಡ್ಕೊಂಡು ರೂಮ್ಗೆ ಹೋಗಿ ರೆಡಿ ಆಗಿದ್ರೆ 10 ಗಂಟೆಗೆ ಬಸ್ ಇದೆ. ಇವಾಗ 6 ಗಂಟೆ, ಇನ್ನು 4 ಅವರ್ ಟೈಮ್ ಪಾಸ್ ಮಾಡಬೇಕು. ಹೋಟ್ಲಿಗೆ ಇಟ್ಲಿಗೆ ಹೋಗಿ ಏನಾದ್ರು ತಿನ್ಕೊಂಡು ಟೈಮ್ ಪಾಸ್ ಮಾಡಬೇಕು. ಇವಾಗ ನಾನು ಬೆಳಿಗ್ಗೆ ಹೇಳಿದ್ದೆಲ್ಲ ದೊಡ್ಡ ಹೋಟ್ಲಲ್ಲಿ ಹೋಗ್ಬಿಟ್ಟು ತಿನ್ನೋಕ್ಕೆ, ಈ ಥರ ಸಣ್ಣ ಪುಟ್ಟ ಹೋಟ್ಲಿಗೆ ಬಂತೀನಿ. ಸೀರಿಯಸ್ಲಿ ಕ್ವಾಲಿಟಿ ಫುಡ್ಡು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಆ ಊಟ ತಿನ್ಕೊಂಡು ನೈಟ್ ಒಂದು 10-10:30 ಅಲ್ಲಿ ಬಸ್ ಹತ್ತು ಮಲ್ಕೊಂಡಿತ್ತು ಸ್ಲೀಪರಲ್ಲಿ. ಮನೆ ಹತ್ರ ಬಂದು ಇಳಿಯೋದ್ರಲ್ಲಿ ಮಾರ್ನಿಂಗ್ ಒಂದು 6-6:30 ಆಗಿತ್ತು. ಅಷ್ಟೇ ವ್ಲಾಗು, ಜಾಸ್ತಿ ಮಾಡೋಕ್ಕಾಗಿಲ್ಲ ಈ ಸರಿ. ಯಾಕೆಂದರೆ ಕಾನ್ಸಂಟ್ರೇಟೆಡ್ ಆನ್ ಓನ್ಲಿ ಗಾಡ್. ಸೊ ಈ ಸರಿ ಜಾಸ್ತಿ ಮಾಡೋಕ್ಕಾಗಿಲ್ಲ ವ್ಲಾಗು. ನೆಕ್ಸ್ಟ್ ಟೈಮು ಹೋದಾಗ ಇನ್ನೂ ಚೆನ್ನಾಗಿ ವ್ಲಾಗ್ ಮಾಡೋಣಂತೆ. ಅಲ್ಲಿಗಂಟ ನಿಮಗೆ ಅನಿಸ್ತು ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೇದು ಮಾಡಲಿ. ಹ್ಞೂ.